ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಮ್ಮ ಚಾನೆಲ್ನ ಇದೇ ಮೊದಲು ನೋಡ್ತಿದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂಚೆಯಿಂದ ನೋಡ್ತಿದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ವಿನಾಯತಿ ಇಲ್ಲದೆ ಎಲ್ಲ ಧಾರ್ಮಿಕ ಸಿದ್ಧಾಂತಗಳಲ್ಲಿಯೂ ಇರುವ ಒಂದು ಕೊರತೆಯು ಮನುಷ್ಯ ಹೇಗೆ ತಪ್ಪನ್ನು ಮಾಡದೇ ಇರುವುದು ಎಂಬುದನ್ನು ಬೋಧಿಸದೇ ಇರುವುದು. ಎಲ್ಲ ಧಾರ್ಮಿಕ ಸಿದ್ಧಾಂತಗಳು ಕದಿಯಬೇಡಿ ಎಂದು ಹೇಳುವವು, ಅದೇನೋ ಒಳ್ಳೆಯದೆ. ಆದರೆ ಮನುಷ್ಯ ಏತಕ್ಕೆ ಕದಿಯುವನು? ಎಲ್ಲ ಕಳ್ಳತನ, ದರೋಡೆ ಮತ್ತು ದುಷ್ಕೃತ್ಯಗಳು ಯಾಂತ್ರಿಕವಾಗಿವೆ, ನಮ್ಮ ಇಚ್ಛೆಯಿಲ್ಲದೆ ನಡೆಯುತ್ತಿವೆ. ದರೋಡೆಕೋರ, ಚೋರ, ಸುಳ್ಳು ಹೇಳುವವನು, ಅಧರ್ಮಿಗಳಾದ ಸ್ತ್ರೀ ಪುರುಷರೆಲ್ಲ ತಮ್ಮ ಇಚ್ಛೆ ಇಲ್ಲದೆ ಹಾಗೆ ಇರುವರು. ನಿಜವಾಗಿ ಇದೊಂದು ಅದ್ಭುತ ಮಾನಸಿಕ ಸಮಸ್ಯೆ. ಮಾನವನನ್ನು ಸಾಧ್ಯವಾದಷ್ಟು ಉದಾರ ದೃಷ್ಟಿಯಿಂದ ನೋಡಬೇಕು. ಒಳ್ಳೆಯವರಾಗಿರುವುದು ಅಷ್ಟು ಸುಲಭವಲ್ಲ. ನೀವು ಮುಕ್ತರಾಗುವ ತನಕ ಯಂತ್ರವಲ್ಲದೆ ಮತ್ತೇನು? ನೀವು ಒಳ್ಳೆಯವರೆಂದು ಅಹಂಕಾರ ಪಡಬೇಕೆ? ಎಂದಿಗೂ ಇಲ್ಲ. ನೀವು ಒಳ್ಳೆಯವರಾಗಿರುವಿರಿ, ಏಕೆಂದರೆ ಅನ್ಯತಾ ಇರಲು ವಿಧಿಯೇ ಇಲ್ಲ. ಮತ್ತೊಬ್ಬ ಕೆಟ್ಟವನಾಗಿರುವನು, ಏಕೆಂದರೆ ಅವನಿಗೆ ಬೇರೆ ರೀತಿ ಇರಲು ಸಾಧ್ಯವೇ ಇಲ್ಲ. ನೀವು ಅವನ ಸ್ಥಿತಿಯಲ್ಲಿದ್ದರೆ ಯಾರಿಗೆ ಗೊತ್ತು ನೀವು ಹೇಗೆ ಇರುತ್ತಿದ್ದೀರೋ? ನಮ್ಮ ಸಮಾಜದಲ್ಲಿರುವ ಜಾರೆ, ಸೆರೆಮನೆಯಲ್ಲಿ ಕೊಳೆಯುವ ಚೋರ, ನೀವು ಒಳ್ಳೆಯವರಾಗಿರಲಿ ಎಂದು ತ್ಯಾಗ ಮಾಡಿದ ಕ್ರಿಸ್ತನಂತಹ ಮಹಾಪುರುಷರು, ಹದಮರಿದ್ದರೆ ಉತ್ತಮರು ಇರುವರು. ಇದೇ ಪ್ರಕೃತಿ ನಿಯಮ. ಚೋರರು, ಕೊಲೆಪಾತಕಿಗಳು, ಅಧರ್ಮಿಗಳು, ದುರ್ಬಲರು, ದುರಾತ್ಮರು, ಪಾಪಾತ್ಮರು ಇವರೆಲ್ಲ ನನ್ನ ಕ್ರಿಸ್ತರು. ಸಾಧು ಕ್ರಿಸ್ತನಿಗೆ ಮಾಡುವಂತೆ ಚೋರ ಕ್ರಿಸ್ತನಿಗೂ ಪೂಜೆ ಮಾಡಬೇಕಾಗಿದೆ. ಇದೇ ನನ್ನ ಸಿದ್ಧಾಂತ, ಬೇರೆ ವಿಧಿಯೇ ಇಲ್ಲ. ಸಾಧು ಸತ್ಪುರುಷರಿಗೆ ನನ್ನ ಪ್ರಣಾಮಗಳು. ಅವರಂತೆಯೇ ದುರಾತ್ಮರಿಗೂ ಪಾಪಿಗಳಿಗೂ ಪ್ರಣಾಮಗಳು. ಇವರೆಲ್ಲ ನನ್ನ ಗುರುಗಳು, ನನ್ನ ಆಧ್ಯಾತ್ಮಿಕ ಪಿತರು. ಇವರೆಲ್ಲರೂ ನನ್ನ ಉದ್ಧಾರಕರು. ನಾನು ಒಬ್ಬನನ್ನು ದೂರಬಹುದು, ಆದರೂ ಅವನ ತಪ್ಪಿನಿಂದ ನೀತಿಯನ್ನು ಕಲಿಯಬಹುದು. ಇದು ನಾನು ಈಗ ಇಲ್ಲಿ ನಿಂತಿರುವಷ್ಟೇ ಸತ್ಯ. ಜಾರೆಯನ್ನು ನೋಡಿ, ನಾನು ಟೀಕಿಸಬೇಕಾಗಿದೆ, ಏಕೆಂದರೆ ಸಮಾಜ ಹೀಗೆ ಮಾಡುವಂತೆ ಬಲತ್ಕರಿಸುವುದು. ಆದರೆ ಆಕೆ ನನ್ನ ಉದ್ಧಾರಕಳು. ಆಕೆಯ ಜಾರತನ ಇತರ ನಾರಿಯರ ಪಾತಿರೋತ್ಯಕ್ಕೆ ಕಾರಣವಾಗಿದೆ. ಇದನ್ನು ಆಲೋಚಿಸಿ ನೋಡಿ. ಸ್ತ್ರೀ ಪುರುಷರೇ, ಈ ಸಮಸ್ಯೆಯನ್ನು ಆಲೋಚಿಸಿ ನೋಡಿ. ಇದು ಸತ್ಯ, ಉಪಾಧಿರಹಿತ ಧೈರ್ಯವಾದ ಸತ್ಯ. ನನಗೆ ಹೆಚ್ಚು ಪ್ರಾಪಂಚಿಕ ಅನುಭವ ಆದಂತೆಲ್ಲ, ಹೆಚ್ಚು ಸ್ತ್ರೀ ಪುರುಷರನ್ನು ನೋಡಿದಂತೆಲ್ಲ ಈ ನಂಬಿಕೆ ನನ್ನಲ್ಲಿ ಹೆಚ್ಚು ದೃಢವಾಗುತ್ತಿದೆ. ನಾನು ಯಾರನ್ನು ನಿಂದಿಸುವುದು, ಹೊಗಳುವುದು, ಸಮಸ್ಯೆಯ ಎರಡು ಪಕ್ಷವನ್ನು ನಾನು ತಿಳಿದುಕೊಳ್ಳಬೇಕಾಗಿದೆ. ನಾವು ಈ ಕೆಲಸವನ್ನು ಮಾಡಬಲ್ಲೆವು, ಅದನ್ನು ಮಾಡಲಾರೆವು ಎಂಬುದೆಲ್ಲ ಬರೇ ಮೂಢನಂಬಿಕೆ. ನಾವು ಏನನ್ನು ಬೇಕಾದರೂ ಮಾಡಬಲ್ಲೆವು. ಮೊದಲು ನಿಮ್ಮಲ್ಲಿ ಶ್ರದ್ಧೆ ಇರಲಿ ಎನ್ನುವುದು ವೇದಾಂತ. ಕೆಲವು ಧರ್ಮಗಳು ನಮಗಿಂತ ಹೊರಗೆ ಇರುವ ಸಾಕಾರ, ದೇವರಲ್ಲಿ ನಂಬದವರು ನಾಸ್ತಿಕರು ಎನ್ನುವಂತೆ ವೇದಾಂತ. ಯಾರಿಗೆ ಆತ್ಮಶ್ರದ್ಧೆ ಇಲ್ಲವೋ ಅವರನ್ನು ನಾಸ್ತಿಕರೆಂದು ಸಾರುವುದು ನಮ್ಮಾತ್ಮನ ಮಹಿಮೆಯಲ್ಲಿ ನಾವು ಶ್ರದ್ಧೆ ಇಡದೆ ಇರುವುದನ್ನೇ ವೇದಾಂತ ನಾಸ್ತಿಕತೆ ಎನ್ನುವುದು. ಆತ್ಮಶ್ರದ್ಧೆ ನಮಗೆ ಮಹೋಪಕಾರಿ. ಆತ್ಮಶ್ರದ್ಧೆಯ ತತ್ವವನ್ನು ಜನರಿಗೆಲ್ಲ ಬೋಧಿಸಿದ್ದರೆ ಅದನ್ನು ಅವರು
ಅನುಷ್ಠಾನದಲ್ಲಿ ತಂದಿದ್ದರೆ ನಮ್ಮಲ್ಲಿರುವ ಬಹುಪಾಲು ಶೋಕತಾಪಗಳು ಮಾಯವಾಗುತ್ತಿದ್ದವು ಎನ್ನುವುದರಲ್ಲಿ ಸಂದೇಹವಿಲ್ಲ. ಜೀವನದ ಮಹಾಮಹಿಮರಾದ ಸ್ತ್ರೀ ಪುರುಷರ ಶೀಲಗಳಲ್ಲಿ, ಕ್ರಿಯೋತ್ತೇಜಕ ಶಕ್ತಿಗಳಲ್ಲಿ ಅತಿ ಶ್ರೇಷ್ಠವಾದುದ್ದೇ ಅವರಲ್ಲಿದ್ದ ಆತ್ಮಶ್ರದ್ಧೆ ಎಂಬುದು ನಮಗೆ ಅರಿವಾಗುವುದು. ತಾವು ಮಹಾಪುರುಷರಾಗುವುದಕ್ಕೆ ಜನ್ಮವೆತ್ತಿರುವುದು ಎಂದು ನಂಬಿದ್ದರಿಂದ ಅವರು ಮಹಾಪುರುಷರಾದರು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.